ಟಿ ರವಿ ಮಾಂಸತಿಂದು ದೇವಸ್ಥಾನಕ್ಕೆ ಹೋದ ವಿಚಾರ ಸಂಬಂಧಿತವಾಗಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂತೆ ಬಿಜೆಪರಿಗೆ ಸ್ಪಷ್ಟವಾದಂತಹ ವಿಚಾರಧಾರೆಗಳೇ ಇಲ್ಲ. ದೇವಸ್ಥಾನಕ್ಕೆ ಹೋಗೋದು, ಹೋಗದೆ ಇರುವುದು, ಮಾಂಸ ತಿನ್ನೋದು, ತಿನ್ನದೇ ಇರುವುದು ಇವೆಲ್ಲ ವಿಚಾರಗಳೇ ಅಲ್ಲ. ನಾಮ ಹಾಕಿಕೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು, ಟಿಪ್ಪು ಸುಲ್ತಾನ, ಗಾಂಧಿ, ಗೋಡ್ಸೆ, ಸಾವರ್ಕರ್ ಇವೆಲ್ಲ ರಿಲಿವೆಂಟ್ ವಿಷಯಗಳೇ ಅಲ್ಲ. ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು ಅಂದಿದ್ದಾರೆ ಸಿದ್ದರಾಮಯ್ಯ. ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಗ್ಬಿಟ್ಟದೆ ಜನ. ಭೂತದ ಬಾಯಿನಲ್ಲಿ ಭಗವದ್ಗೀತೆ ಅಂತ ಗೊತ್ತಾಗ್ಬಿಟ್ಟದೆ. ಒಂದು ಸ್ಪಷ್ಟವಾದಂತ ವಿಚಾರಧಾರೆ ಇಲ್ಲ ಅವರಿಗೆ. ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗದೇ ಇರೋದು, ಮಾಂಸ ತಿನ್ನೋದು, ಮಾಂಸ ತಿನ್ನದೇ ಇರೋದು, ಅದು ಇಶ್ಯೂಗಳೇ ಅಲ್ಲ. ನಾವು ಬರೀ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದೀವಿ. ನಾಮ ಹಾಕೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು, ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡೋದು, ಹಬ್ಬಕ್ಕರ ಬಗ್ಗೆ ಮಾತಾಡೋದು, ಗಾಂಧೀಜಿ ಬಗ್ಗೆ ಮಾತಾಡೋದು, ಗೋಡ್ಸೆ ಬಗ್ಗೆ ಮಾತಾಡೋದು, ಇವೆಲ್ಲ ದೇ ಆರ್ ನಾಟ್ ಅವೆಲ್ಲ ರೆಲೆವೆಂಟ್ ಇಶ್ಯೂಸ್ ಅಲ್ಲ. ರೆಲೆವೆಂಟ್ ಇಶ್ಯೂಸ್ ಜನರ ಸಂಬಂಧಪಟ್ಟಂತ ಇಶ್ಯೂಸ್. 2018 ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಅಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಂಸ ತಿಂದು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಹೇಳಿ ಅಂದು ಬಿಜೆಪಿ ಪಕ್ಷದವರು ಕರ್ನಾಟಕದಾದ್ಯಂತ ಸುಳ್ಳು ಸುದ್ದಿ ಹಬ್ಬಿಸಿ ಆ ಮೂಲಕ ಇಡೀ ನಾದಿನಾಥ ಜನರ ಮನಸ್ಸಿನಲ್ಲಿಂದು ಕಲ್ಮಶವನ್ನು ಬಿತ್ತಿ ಹೆಚ್ಚಿನ ಮತಗಳಿಸುವಲ್ಲಿ ಸಫಲರಾಗಿದ್ದರು. ಆದರೆ ಇಂದು 2-3 ದಿವಸದ ಹಿಂದೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಇವರು ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಭಟ್ಕಲ ಶಾಸಕ ಸುನಿಲ್ ನಾಯ್ಕರವರ ಮನೆಯಲ್ಲಿ ಮೀನು ತಿಂದು ಹತ್ತಿರದಲ್ಲೇ ಇದ್ದ ನಾಗಮನಕ್ಕೆ ಹೋಗಿ ಪೂಜೆ ಸಲ್ಲಿಸಿರುವುದು ದಾಖಲೆ ಸಮೇತ ಇಂದು ಎಲ್ಲ ಕಡೆಗೆ ಪ್ರಸರಿಸುತ್ತಿರುವುದು